ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಮತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದರ್ಶನದೊಂದಿಗೆ ಕೊಪ್ಪಳ ತಾಲೂಕಿನ ಲೇಬೆಗೆರೆ ಕಾರ್ಯಕ್ಷೇತ್ರದಲ್ಲಿ ಶಿವಶಕ್ತಿ ಅನ್ನುವಂತಹ ಸ್ವಸಹಾಯ ಸಂಘದ ಸದಸ್ಯರಾಗಿರುವಂತಹ ಅನ್ನಪೂರ್ಣ ಅವರ ಯಜಮಾನರು ನೀಲಪ್ಪ ಅನ್ನಪೂರ್ಣವರು ಮತ್ತು ನೀಲಪ್ಪ ಅವರ ದಂಪತಿಗಳು ಸೇರಿಕೊಂಡು ಇಲ್ಲಿ ಒಂದು ಅದ್ಭುತವಾದಂತಹ ನವಣೆ ಕೃಷಿಯನ್ನು, ಸಿರಿಧಾನ್ಯದಲ್ಲಿ ಅತಿ ಮುಖ್ಯವಾದಂತಹ ಬೆಳೆ ಧಾನ್ಯ ಅಂತ ಹೇಳಿದರೆ ಅದು ನವಣೆ, ನವಣೆ ಕೃಷಿಯನ್ನು ಮಾಡಿದ್ದಾರೆ. ಮುಂಗಾರಿನಲ್ಲಿ ಸ್ವಲ್ಪ ಮಳೆ ಕೈ ಕೊಟ್ಟಾದ ಕಾರಣ ಇದನ್ನು ಹೇಗಾದರೂ ಮಾಡಿ ಬೆಳೆಯಲೇಬೇಕನ್ನುವಂತಹ ಒಂದು ಮನಸ್ಸಿನೊಂದಿಗೆ ನೀಲಪ್ಪ ಮತ್ತು ಸುಶೀಲಮ್ಮವರು ಒಂದು ಅನ್ನಪೂರ್ಣವರು ಅವರು ಒಂದು ಚಿಂತನೆಯನ್ನು ಮಾಡಿಕೊಂಡು ನೀರಾವರಿಯಲ್ಲಿ ನವಣೆ ಕೃಷಿಯನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನೀಲಪ್ಪಣ್ಣವರೇ, ಎಷ್ಟು ಫೀಟ್ ಇದೆ ನೋಡಿ, ಒಮ್ಮೆ ಎಷ್ಟು ಅಡಿ ಇದೆ? 5 ಫೀಟ್ ಇದೆ ರೀ ಸರ್. 5 ಫೀಟ್? 5 ಫೀಟ್ ಇದೆ ನೋಡಿ. ಹಾ ಹಾ, 5 ಫೀಟ್ ಅಲ್ಲ, ಅದ್ಭುತವಾಗಿ ಮೂಡಿ ಬಂದಿದೆ ಬಿಡಿ. 5 ಫೀಟ್ ಇದೆ. ನಾವಿರೋದು 5 ಫೀಟ್ ರೀ, 5.5 ಮೇಲೆ ಬರುತ್ತೆ ರೀ. ಎಲ್ಲ ಆಲ್ರೆಡಿ ಆಗಿದೆ, ಬಾಗಿದೆ ಅಲ್ಲ ಸರ್, ಇದೆಲ್ಲ ಬಾಗಿದೆ ಸರ್. ಈ ತೆನೆಗಳಿಗೆ ಭಾರ ಆದ ಕಾರಣ ಈ ಕಡೆ ಭಾರ ಆದಕ್ಕೆ ಇಲ್ಲೆಲ್ಲ ಬಾಗಿದೆ ಸರ್. ಹಾ ಹಾ, ಬರ್ತಾ ಬರ್ತಾ ಒಂದು ವಾರದಲ್ಲಿ ಇಳಿತೈತೆ ಸರ್. ಇನ್ನು ಮತ್ತೆ ಬಾಗ್ತದೆ, ಇನ್ನು ಇಳಿತೈತೆ ರೀ. ಅಷ್ಟು ಒಂದೇ ಸೇಮ್ ಇದೆ. ಅಲ್ಲ, ನೀವು ಈಗ ಮುಂಗಾರಲ್ಲಿ ಸ್ವಲ್ಪ ತಡ ಆಯ್ತಲ್ಲ, ಮತ್ತೆ ತಡ ಆದ್ರೂ ಕೂಡ ಯಾಕೆ ಮಾಡ್ಬೇಕಂತ ಅನಿಸ್ತದೆ? ಬೆಳಿಬೇಕನ್ನೋದು ಪ್ರೋತ್ಸಾಹ ಇತ್ತು ಸರ್, ನಮ್ಮಲ್ಲಿ ಪ್ರೋತ್ಸಾಹ ಇತ್ತು ಸರ್. ನಿಮ್ಮಲ್ಲಿ ನೀವು ಹೇಳ್ತಿದ್ದೀರಿ ಧರ್ಮಸ್ಥಳ ಸಂಘದವರು ಬೆಳೆಸಬೇಕು, ನೀವೆಲ್ಲ ಒಂದು ಕೃಷಿ ಉತ್ಪಾದನೆ ಮಾಡ್ಬೇಕು ಅಂತ ನಮ್ಮಲ್ಲಿ ಹೇಳ್ಕೊಡ್ತಿದ್ದೀರಿ. ಅದರಲ್ಲಿ ನಾವು ಮಾಡ್ಬೇಕಂತ ನಮ್ಗ ಪ್ರೋತ್ಸಾಹ ತಗೊಂಡು ಮಾಡಿದೀವಿ ಸರ್. ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಸರ್. ಅಲ್ಲ, ನಮ್ದು ಅನ್ನೋದಕ್ಕಿಂತ ಇವತ್ತು ಧರ್ಮಸ್ಥಳ ಸಂಸ್ಥೆಯಿಂದ ಇದೊಂದು ಕ್ರಾಂತಿ ಮೂಡಿಸ್ತಾ ಇದ್ದೇವೆ ನಾವು. ಇದು ಧರ್ಮಸ್ಥಳ ಆಯ್ತು ಸರ್, ಧರ್ಮಸ್ಥಳ ಸಂಘದವ್ರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಗೆಲ್ಲ ಧರ್ಮಸ್ಥಳ ಸಂಘ ಅಂದ್ರೆ ಧರ್ಮಸ್ಥಳ ಮಂಜುನಾಥನೇ ಇದ್ದಂಗೆ ನಮಗೆ. ಹೌದು ಸರ್, ಇದರಲ್ಲಿ ಅಲ್ಲ, ಈಗ ಈ ಬೆಳೆ ಒಂದು ಕಳೆ ಕೂಡ ಇಲ್ಲಲ್ಲ, ಒಂದು ನೋಡಿದ್ರು ಕೂಡ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಯ್ತು, ಸಾಧ್ಯ ಆಯ್ತು? ಎರಡು ಸಲ ತೆಗೆದಿದ್ದೀವಿ ಸರ್, ಎಲ್ಲ ಸಣ್ಣದಿರೋದ್ರೊಳಗೆ ತೆಗೆದ್ಬಿಟ್ರೆ ಎಲ್ಲ ಬರಂಗಿಲ್ಲ ಸರ್ ಕಸಗಳು. ಎರಡು ಕುಂಟೆ ಎಷ್ಟು ಬಾರಿ ಹೇಳಿ? ಇದು 4 ಸಲ ಮಾಡಿದ್ವಿ. 4 ಬಾರಿ? 4 ಸಲ ಮಾಡಿದ್ವಿ. ಎರಡು ಕುಂಟೆ ಕಳೆ? ಕಳೆ 2 ಸಲ ತೆಗೆದಿದ್ವಿ, ಒಂದ್ಸಲ ಸಣ್ಣದಿರೋದ್ರೊಳಗೆ, ಒಂದ್ಸಲ ದೊಡ್ಡದಾದ ನಂತರ. ಗೊಬ್ಬರ ಅಂತೂ ಇಲ್ಲ ಸರ್, ಗೊಬ್ಬರ ಅಂತೂ ಇಲ್ಲ, ಒಂದಿಷ್ಟು ಕೊಟ್ಟಿಲ್ಲ. ಇಲ್ಲ, ಗೊಬ್ಬರ ಇಲ್ಲ. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಅಷ್ಟೇ ಇದರಲ್ಲಿ ಬರೋದು. ಇದು ಇದು ನಾವು ಕೊಟ್ಟಿಗೆ ಗೊಬ್ಬರ ಆದ್ರೆ ಮಾತ್ರ ಇನ್ನೂ ಬರ್ತೈತೆ ಸರ್ ಬೆಳವಣಿಗೆ. ಇದು ಒಟ್ಟು ರಾಸಾಯನಿಕ ಇದ್ರ ಗೊಬ್ಬರ ಅಂತೂ ಇಲ್ಲ ನಮ್ಗೆ. ಎಣ್ಣೆ ಇಲ್ಲ, ಎಣ್ಣೆ ಕೂಡ ಒಟ್ಟು ಟಚ್ ಇಲ್ಲ. ಹೌದೌದು, ಸೂರ್ಯ ಎಣ್ಣೆ ಕೂಡ ಇಲ್ಲ ಟಚ್. ಇದು ಒಂದು ಸ್ವಲ್ಪ ಗೊಬ್ಬರ ಇಲ್ಲ 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 ಸರ್, ಎಣ್ಣೆ ಕೂಡ ಟಚ್ ಮಾಡಿಸಂಗಲ್ಲ, ಏನಿಲ್ಲ. ಇದು ರೋಗ ಏನೇ ಬರಂಗಿಲ್ಲಲ್ಲ ಸರ್. ಇದು ಒಂದಿಷ್ಟು ಕಳೆ. ಈಗ ಕಳೆ ತೆಗಿಲಿಕ್ಕೆ ಎಷ್ಟು ಜನ ಕೂಲಿ ಆಳುಗಳು ಬೇಕಾಯ್ತು? ಇದು ಒಂದು ಒಂದು ಸಲ ಒಂದು 5 ಮಂದಿ ತೆಗೆದಿದ್ದಾರೆ ಸರ್, ಒಂದ್ಸಲ ಒಂದು 8 ಮಂದಿನ ಆಗಿದೆ ಸರ್. ಫಸ್ಟ್ಗೆ 5-8 ಮಂದಿ, 13 ಜನ. ಹಾ ಹಾ, 2 ಕುಂಟೆ 4 ಬಾರಿ? 4 ಬಾರಿ ಸರ್. ಎಷ್ಟು ಎಕರೆ ಉಂಟು ಟೋಟಲ್ ಇದು? ಇದು ಒಂದು 1/2 ಎಕರೆ ಆಗ್ಬೋದು ಸರ್. 1/2 ಎಕರೆ? ಎಷ್ಟು ಬೀಜ ಹಾಕಿದ್ರಿ? ಒಂದು 1/2 ಪ್ಯಾಕೆಟ್ ಹಾಕಿದ್ದೀವಿ ಸರ್, 5 ಕೆಜಿನೊಳಗೆ 2.5 ಕೆಜಿ ಸರ್. ಎರಡೂವರೆ ಕೆಜಿ ಹಾಕಿದ್ರಿ? ಹೌದು ಸರ್. ನೀರಾವರಿಯಲ್ಲಿ ಬೆಳೆದಂತಹ ನವಣೆ. ಈಗ ಈ ಈ ಬೆಳೆ ಬಗ್ಗೆ ಈಗ ನೆಕ್ಸ್ಟ್ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಏನು ಮಾಡ್ಬೇಕಾದ್ರೆ ಸರ್, ಇದು ಈ ಥರ ಬೆಳೆಸ್ಬೇಕು, ಒಳ್ಳೆ ಫಲವನ್ನು ತಗೋಬೇಕು ನಾವು ಸರ್. ಈಗ ತತಿ ಇಲ್ಲ ಅಂತ ನಾವು ಬಿಡಬಾರ್ದು ಯಾವಾಗಲೂ, ನಾವು ಬೆಳೆಸೋ ಪ್ರಯತ್ನ ಮಾಡಬೇಕು. ಮುಂದೆ ದೇವ್ರು ಕೊಟ್ಟೇ ಕೊಡ್ತಾನೆ ಒಂದು ತುತ್ತನ್ನ. ಏ ಹಿಂಗಾರಿ ಆಯ್ತಪ್ಪ, ಇದು ಇದು ಇಲ್ಲಲ್ಲ, ಟೈಮಿಂಗ್ ಮೀರಿ ಹೋಗ್ತಿ, ಈಗೆಲ್ಲ ಮಾಡಬಾರ್ದು, ಈಗೇನು ಬೆಳೆಸೋಕೆ ಆಗೋದಿಲ್ಲ ಅನ್ನೋದು, ಅದನ್ನು ತೆಗೆದು ಬಿಡ್ಬೇಕು ಸರ್. ನಾವು ಯಾವಾಗಾದ್ರೂ ಬೆಳಿಬೋದು ಸರ್. ಇದು ಸಿರಿಧಾನ್ಯಗಳು, ಬರಗಾಲಕ್ಕೂ ಸಹ ಸಿರಿಧಾನ್ಯ. ಸೊ ಯಾವ ಕಾಲದಲ್ಲಿ, ಯಾವ ದಿನದಲ್ಲಿ, ಯಾವ ಟೈಮ್, ಯಾವ ತಿಂಗಳಲ್ಲಿ ಕೂಡ, ವರ್ಷದ ಪ್ರತಿ ತಿಂಗಳಲ್ಲೂ ಕೂಡ ಬೆಳೆಯುವಂತಹ ಏಕೈಕ ಬೆಳೆ ಸಿರಿಧಾನ್ಯ ಅಲ್ವಾ? ಮಾಡ್ಬೋದು ಸರ್. ಸೊ ಖರ್ಚುಗಳು ಕಡಿಮೆ, ಬಹಳ ಕಡಿಮೆ ಸರ್, ರೈತನಿಗೆ ಲಾಭ ಆಗ್ತದೆ. ಅದರ ಜೊತೆಗೆ ಏನು ಜನಗಳಿಗೆ ಆರೋಗ್ಯ ದೃಷ್ಟಿಯಿಂದ ಇವತ್ತೇನು ಇವತ್ತು ನಮ್ಮ ತಾತ ಮುತ್ತಾತ ಅಂದ್ರೆ ಅನೇಕ ನೂರಾರು ವರ್ಷಗಳ ಕಾಲ ಬದುಕ್ತಾ ಇದ್ದಾರೆ. ಊಟ ಮಾಡಿದೀವಿ ಸರ್, ಇವಾಗ ಸಿಗೋದಿಲ್ಲಲ್ಲ, 100 ರೂಪಾಯಿ ಕೆಜಿ ತಗೊಂಡು ಅಂಗಡಿಯಲ್ಲಿ ತಿನ್ನಕ್ ಆಗೋದಿಲ್ಲ. ಇದು ಏನು ಸಿಗುತ್ತಾ?
ನಮ್ಮಲ್ಲಿ ನಾವು ಬೆಳೆಸಿಕೊಂಡು ನಾವು ತಿನ್ನಕ್ ಆಗೋದಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದೈತೆ? ನಾವು ಬೆಳವಣಿಗೆ ಮಾಡಿಕೊಂಡು ನಾವು ತಿನ್ನೋಣ, ಒಳ್ಳೆ ಆಗತ್ತಲ್ಲ, ನಮಗೂ ಆರೋಗ್ಯ ಒಳ್ಳೇದಿರುತ್ತ. ಹೌದೌದೌದು. ಈಗ ಏನ್ ಗೊತ್ತಾ, ಈಗ ಅನೇಕ ಕಾಯಿಲೆಗಳು ಸಮಸ್ಯೆಗಳು ಬರ್ತಾ ಇದೆ ಮನುಷ್ಯನಿಗೆ, ಅನೇಕ ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಕಾಯಿಲೆಗಳು ಇವತ್ತು ತಾಂಡವಾಡ್ತಾ ಇದೆ. ಇದಕ್ಕೆಲ್ಲ ರಾಮಬಾಣ ಅಂತ ಹೇಳಿದ್ರೆ ಅದು ಸಿರಿಧಾನ್ಯಗಳು. ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇವತ್ತು ಧಾರವಾಡದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣ ಘಟಕವನ್ನ ಪ್ರಾರಂಭಿಸಿದ್ದಾರೆ ಪರಮ ಪೂಜ್ಯರು ವೀರೇಂದ್ರ ಹೆಗ್ಗಡೆಯವರು. ಇವತ್ತು ಜನರಲ್ಲಿ ಆರ್ಥಿಕವಾಗಿ ಸಬಲೀಕರಣರಾಗಬೇಕು, ಅದರ ಜೊತೆಗೆ ಒಂದು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಮತ್ತು ಏನಿವತ್ತು ಅನೇಕ ಕಾಯಿಲೆಗಳು ಬರ್ತಾ ಇದೆ, ಆ ಕಾಯಿಲೆಗಳಿಗೆ ಇವತ್ತು ಮದ್ದು ರೀತಿಯಲ್ಲಿ ಸಿರಿಧಾನ್ಯಗಳು ಇವತ್ತು ಪ್ರಚಲಿತ ಆಗ್ತಾ ಇದೆ. ಹೇಳ್ಬೇಕಂದ್ರೆ ಏನ್ರಿ ಸರ್, ನಾವು ಎಣ್ಣೆಗಳು ಮೇಂಟೈನ್ ಮಾಡ್ತೀವಿ ನೋಡ್ರಿ, ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಪೀಕ್ ಬರ್ಬೇಕಂತ ಮಾಡ್ತೀವಿ. ಅದನ್ನ ನಮ್ಗೆ ಏನೈತಿ, ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಎಫೆಕ್ಟ್ ಆಗೋದು, 15 ದಿನಕ್ಕೆ ಎಫೆಕ್ಟ್ ಆಗತ್ತೆ. ನಾವು ಅದು ಟಮಾಟೆ ಹಣ್ಣು ಹಾಕ್ತಿದ್ವಿ, ಹಣ್ಣಾಗಲ್ಲ ಅಂತಂದು ಚಕ್ನ ಒಂದು ಹಣ್ಣಾಗಬೇಕಪ್ಪ ಅಂತಂದು ಒಂದು ಪೌಡರ್ ತಂದು ಹೊಡೆದಿವೆ, ಅದನ್ನ ತಗೊಂಡು ನಾವು ಅದನ್ನ ಸೇವನೆ ಮಾಡ್ತೀವಿ. ಅದನ್ನ ನಾವು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯಕ್ಕೆ ನಮ್ಗೆ ಅದು ತೊಂದರೆ ಆಗತ್ತೆ. ಅದ ಆಣಿಕರ ಇದು ಏನಿಲ್ಲಲ್ಲ ನಮ್ಗೆ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬಳಸಿ ಇವತ್ತು ಕೃಷಿಯಲ್ಲಿ ಏನಾಗಿದೆ ಅಂತಂದ್ರೆ ಜಾಸ್ತಿ ಕೆಮಿಕಲ್ ಆದ ಕಾರಣ ಅದನ್ನ ನಾವು ತಿಂದವ್ರು ನಾವು ಕೂಡ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತವೆ. ಸೊ ಈ ಸಿರಿಧಾನ್ಯಗಳು ಏನಾಗ್ತದೆ ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರಗಳು ಬೇಕಾಗಿಲ್ಲ, ಯಾವುದೇ ಕ್ರಿಮಿನಾಶಕ ಇದು ಕೂಡ ಬೇಕಾಗಲ್ಲ, ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಬೆಳೆಯುವಂತದ್ದು ಅಲ್ವಾ. ನೋಡಿ ನೀವು ಒಂದು ತೊಟ್ಟು ಒಂದು ಸ್ವಲ್ಪ ಕೂಡ ಬೀಜ ಹಾಕ್ಲಿಲ್ಲ, ಇದು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ರೈತರು ದಯವಿಟ್ಟು ಮಂದೊಟ್ಕೊಳ್ಬೇಕು. ನಮ್ಮ ನೀಲಪ್ಪಣ್ಣನವರ ಒಂದು ನವಣೆ ಕೃಷಿ ಅಟ್ಟಂಗತಿದೆ ನೋಡ್ರಿ, ಇನ್ನೂ ಒಂದ್ 15 ದಿನದಲ್ಲಿ ಬಂದ್ಬಿಡ್ತೇವೆ. ಇದೆಲ್ಲ ಕೆಂಪತ್ತಿದೆ, ಇನ್ನ ಒಂದ್ 15 ದಿನದಲ್ಲಿ ಬಂದ್ ಬಿಡ್ತಾರೆ. ಇದು ಇದು ಏನಾಗ್ಬಿಡ್ತೈತ್ರಿ, ಬಂದಾಗಲ ಅಡಿಗೆ ಬಗ್ಗಿ ಬಿಡ್ತಾರೆ. ಇನ್ನ 15 ದಿನದ ಹಿಂದ್ಗಡೆ ಬಂದಿದ್ರ ಇನ್ನ ಹೈಟ್ 5 ಫೀಟ್ ನಿಕ್ಕೆ ನೋಡಿ, ಇದೆಲ್ಲ ಇದೆ ನೋಡಿ, 5 ಫೀಟ್ ಇದೆ. ಇದು ಏನ್ ಅದು ಏನಾಗಿತ್ತಂದ್ರ ಸಣ್ಣ ಕಾಳು ಇದ್ದಾಗ ಅದ್ ಏನ್ ಕಾಣಿಸಂಗಿಲ್ಲ ಅದು ಏನ್ರಿ. ಹಂಗಾಗಿ 5 ಫೀಟ್ ಹೈಟ್ ಉಂಟು ಸಖತ್. ಒಂದು ಸ್ವಲ್ಪ ಕಳೆ ಇಲ್ಲ, ಆಸಕ್ತಿ ಬೇಕು ಒಂದು ರೈತರಿಗೆ ನಿಜವಾಗ್ಲು, ಒಂದು ಆಸಕ್ತಿಯಿಂದ ಮಾಡ್ಲೇಬೇಕು ಅಂತಂದ್ರೆ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದು ಮುಂದೆ ಕೆಲಸವನ್ನು. ಹಾಗೆ ನಿಜವಾಗ್ಲು ಒಂದು ಆಸಕ್ತಿಯಿಂದ ನಾವು ರೈತರು ಮಾಡುದಾದ್ರೆ ಖಂಡಿತವಾಗಿ ನಮ್ಮ ನೀಲಪ್ಪಣ್ಣನವರ ಸಿರಿಧಾನ್ಯ ಕೃಷಿ ಅದ್ಭುತವಾಗಿ ನಮ್ಗೆ ಉದಾಹರಣೆಯಾಗಿ ಬರುತ್ತೆ. ಎಷ್ಟು ಸೂಪರ್ ಆಗಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ತಾಕಿಗೆ ಬಂದಾಗ ನಿಜವಾಗ್ಲು ಹೊರಗಡೆ ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ, ಅಷ್ಟು ಅದ್ಭುತವಾಗಿ ನೀವು ಈ ನವಣೆ ಕೃಷಿಯನ್ನು ಮಾಡಿದ್ದೀರಿ. ಖಂಡಿತ ಇದೊಂದು ಪೂಜ್ಯರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಒಂದು ಅವರ ಆಶೀರ್ವಾದ, ಪೂಜ್ಯರ ಚಿಂತನೆ ನೋಡಿ. ಈ ಸಿರಿಧಾನ್ಯಗಳು ನಶಿಸಿ ಹೋಗುವಂತಹ ಈ ಸಂದರ್ಭದಲ್ಲಿ ನಿಮ್ಮಂತ ರೈತರು ಸಹಕಾರದೊಂದಿಗೆ ಇದನ್ನು ಬೆಳೆಸಿದ್ರೆ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ ಜನಾಂಗ, ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಒಳ್ಳೆ ನಿರ್ಮಾಣವನ್ನು ಒಳ್ಳೆ ಆರೋಗ್ಯದ ನಿರ್ಮಾಣ ಮತ್ತೆ ಅವರು ಬಿತ್ತನೆ ಮಾಡಿ ಬೆಳೆಸಿ ಒಳ್ಳೆ ನಮ್ಗ ನಾವು ಬೆಳೆದಂಗೆಲ್ಲ ನಮ್ಗೆ ಪೌಷ್ಟಿಕಾರ ಸಿಗುತ್ತೆ. ಅವ್ರು ಬೆಳಿಲ್ಲ ಅಂದ್ರೆ ನಮ್ಗೆ ಸಿಗೋದಿಲ್ಲ. ಈಗ ಏ ಈತ ಒಳ್ಳೆ ಪೀಕ್ ತೆಗೆದನಪ್ಪ, ಒಳ್ಳೆ ಇಳುವರಿ ಬಂದೈತೆ ಅಂದ್ರೆ ಇನ್ನೊಬ್ರು ಪಕ್ಕದಲ್ಲಿ ಏನಂತಾರೆ, ಏ ನಾವು ಇಟ್ಟು ಹಾಕೋನಪ್ಪ ಒಳ್ಳೆ ಪೀಕ್ ಬಂದೈತೆ ಒಳ್ಳೆ ದುಡ್ಡು ಮಾಡ್ಕೊಂಡದನ ಅಂದ್ರೆ ಒಳ್ಳೆ ಬಂದು ಅವ್ರು ಕೂಡ ಬೆಳೆಸಬಹುದಲ್ಲ, ಅವ್ರು ಕೂಡ ಮಾಡ್ತಾರ ಒಳ್ಳೆ ರೈತರ ಮಾಡೋನ್ರಿ. ಹೋಸರು ಕೂಡಿ ಒಕ್ಕಟ್ಟಿಂದ ದುಡಿದು ಮಾಡ್ಬೇಕು ಒಳ್ಳೆ ಇದನ್ನ ಮಾಡೋದಂತ ಚೆನ್ನಾಗಿದೆ. ಇದೇ ತರನ ಬೆಳೆಸಲಿ. ಈಗ ನೆಕ್ಸ್ಟ್ ನೀವು ಮುಂದಿನ ದಿನಗಳಲ್ಲಿ ಎಷ್ಟು ಎಕರೆ ಮಾಡ್ಲಿಕ್ಕೆ ಬಯಸ್ತೀರಿ? ನಮ್ದು 2 ಎಕರೆ ಮಾಡ್ಬೇಕಂತ ಮಾಡಿದ್ವಿ ಸರ್. 2 ಎಕರೆ ಮಾಡ್ಬೇಕ್ರಿ. ಹೌದಲ್ಲ? ಹೌದ್ ಸರ್. ಮಾಡಿ ಒಳ್ಳೆ ರೀತಿಯಿಂದ ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಬೆಳೆಸಬೇಕು, ನಮ್ಮ ಮಾರ್ಗದರ್ಶಕರು ನಮ್ಮ ಗುರುಗಳು ಎಲ್ರಿಗೂ ನಾನು ವಿಡಿಯೋನ ಶೇರ್ ಮಾಡ್ತೇನೆ. ಏನಿಲ್ಲ ರೀ, ಗುರುಗಳು ಹೆಂಗ್ ದಾರಿ ತೋರ್ತಾರ ಅವ್ರ ಮನಸ್ಸಿನಲ್ಲಿ ನಮ್ಮ ಭಾವನೆ ಹುಟ್ಟಿಸಿ ಒಳ್ಳೆ ಪೀಕ್ ತೆಗೆದು ಒಳ್ಳೆ ಆರೋಗ್ಯದಿಂದ ಕಾಪಾಡಿಕೊಂಡು ಬರ್ಬೇಕಂತ ನಾವು ಕೇಳ್ಕೊಳ್ತೀವಿ. ಧರ್ಮಸ್ಥಳ ಸಂಘದವರಿಂದ ಎಲ್ಲ ನಿಮ್ಮ ಹೆಸರು ಜಗದೀಶ್ ಅವರಿಂದ ಎಲ್ಲ ಸಹಕಾರ ಕೊಟ್ಟು ಬೆಳವಣಿಗೆ ಕೊಟ್ಟಿದ್ದಾರಲ್ಲ ಅಷ್ಟೇ ಸಾಕು ನಮಗೆ. ಆಯ್ತು ಆಯ್ತು ಆಯ್ತು, ಓಕೆ, ಧನ್ಯವಾದಗಳು. ಧನ್ಯವಾದ.